ಸನ್ಮಾನ್ಯ ಸಿದ್ದರಾಮಯ್ಯನವರು ಒಬ್ಬ ಪ್ರಬಲವಾಗಿರುವಂತಹ ನಾಯಕರು ಇಂಥ ಹೇಳಿಕೆಗಳು ಅಷ್ಟು ಸೂಕ್ತ ಅಲ್ಲ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಆದವರು ಅವರೇ ಕೈ ಚೆಲ್ಲಬೇಕು, ನಾನು ಸರ್ಕಾರ ನಡೆಸಲ್ಲ, ಅಸಹಾಯಕ, ನನ್ನ ಕೈನಲ್ಲಿ ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತ ಹೇಳಿದವರು ಅಸಹಾಯಕರು ಮಾತ್ರ ಇಂಥ ಮಾತು ಹೇಳೋಕ್ಕೆ ಸಾಧ್ಯವಾಗಿರ್ತದೆ. ಹಾಗಾಗಿ ಅವರೇ ಕೈ ಚೆಲ್ಲಿ ಕೈ ಬಿಡುವಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಉತ್ತಮವಾಗಿ ಎಲ್ಲರನ್ನೂ ಕೊಂಡೊಯ್ದು ಸಮಗ್ರವಾಗಿ ಅಭಿವೃದ್ಧಿಯನ್ನು ಎಲ್ಲರಿಗೂ ವಿಶ್ವಾಸವನ್ನು ತಗೊಳ್ಳೋದು, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದಾಗಬೇಕು. ಯಾವಾಗ ಮಾಡಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗಾಗಲೇ ಅಸಹಾಯಕತೆ ಪ್ರಾಬ್ಲಿ ಅವರಿಗೆ ಇವತ್ತು ಸಾಕಷ್ಟು ಕಾಲ ಅಧಿಕಾರದಲ್ಲಿದ್ದು ಈಗ ಅವರಿಗೆ ಎನರ್ಜಿ ಲೆವೆಲ್ಸ್ ಇಲ್ಲ ಅನಿಸುತ್ತೆ. ಪ್ರಾಬ್ಲಿ ಈಗ ಎನರ್ಜಿ, ಆಸಕ್ತಿ, ಉತ್ಸಾಹ ಇವೆಲ್ಲ ಕಳ್ಕೊಂಡಿದ್ದಾರೆ. ಯಾಕೆಂದರೆ 75 ಆಗಿದೆಯಲ್ಲ, ಈಗ ಒಂಥರ ಎಕ್ಸ್ಪೈರಿ ಡೇಟ್ ಇದಾಗಿದ್ದು. ಎಕ್ಸ್ಪೈರಿ ಡೇಟ್ಗಳು ಬಂದಾಗ ಇಂಥ ಮಾತುಗಳು ಬರುತ್ತೆ. ಎಕ್ಸ್ಪೈರಿ ಆಗಿದ್ದಾರೆ. ಕಳೆದ ಟೆನ್ಯೂರ್ನಲ್ಲೇ ಅವ್ರು ಯಾವಾಗ ಮೊದಲೇ ಬಾರಿ ಮುಖ್ಯಮಂತ್ರಿ ಆಗಿದ್ದರು ಆಗಲೇ ಅವ್ರು ಹೇಳ್ತಾ ಇದ್ರು ನಾನು ಒಮ್ಮೆ ಮುಖ್ಯಮಂತ್ರಿ ಆಗಿ ಮುಂದಕ್ಕೆ ಆಗಲ್ಲ ಅಂತ. ಆದರೆ ಅಧಿಕಾರದ ರುಚಿ ನೋಡಿ ಆಗಲ್ಲ, ಕೈಯಲ್ಲಿ ಆಗಲ್ಲ ಅಂದರು, ನಾ ಬಿಡಲ್ಲ, ಯಾರು ಏನೇ ಆದರೂ ಪರವಾಗಿಲ್ಲ, ಅಧಿಕಾರ ಬಿಡಲ್ಲ, ಕುರ್ಚಿ ಬಿಡಲ್ಲ ಅನ್ನೋದಕ್ಕೆ ಉದಾಹರಣೆ ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರು ಇಂಥ ನಾವು ಯಾವುದೇ ಕೈ ಹಾಕಲ್ಲ, ನೀವೇ ಸೆಲ್ಫ್ ವಿಕೆಟ್ ಹುಡ್ಕೋಬೇಕು, ನೀವೇ ಹಾಳು ಮಾಡ್ಕೋಬೇಕೇ ಹೊರತು ನಮಗಿಂಥದ್ದು ಯಾವುದೇ ಅಧಿಕಾರದ ದಾಹ ಇಲ್ಲ, ನಿಮಗಿದ್ದ ಹಾಗೆ ನಮಗೇನಿಲ್ಲ. ಜವಾಬ್ದಾರಿ ಜನಪರವಾಗಿ ಯಾರು ಮಾಡಿದ್ರು ಒಳ್ಳೆಯದು, ನೀವು ಮಾಡಿ ಒಳ್ಳೆಯ ಕೆಲಸ, ನಿಮ್ಮ ಸಹಕಾರ ಕೊಡ್ತೀವಿ, ಒಳ್ಳೆಯ ಕೆಲಸ ಮಾಡಿ, ಜನಪರವಾಗಿರಿ. ದ್ವೇಷ ಅಸೂಯೆ, ದ್ವೇಷ ಅಸೂಯೆಯನ್ನು ಬಿಟ್ಟು, ದ್ವೇಷದ ರಾಜಕಾರಣವನ್ನು ಬಿಟ್ಟು ನಮ್ಮ ಸಮಾಜದ, ನಮ್ಮ ನಾಡಿನ ಸಂಸ್ಕೃತಿ, ಸಂಸ್ಕಾರ, ಧರ್ಮ ಎಲ್ಲವನ್ನು ಎತ್ತಿಡಿದು ಜನಪರವಾಗಿ ಕೆಲಸ ಮಾಡಿ ಅಂತ ಅಷ್ಟೇ ನನ್ನ ಒತ್ತಾಯ. ಇವತ್ತು ಬಡ್ಜೆಟ್ ಮಣ್ಣೆ ಮಾಡ್ತಿದ್ದೀರಾ, ಒಳ್ಳೆಯ ಬಡ್ಜೆಟನ್ನು ಕೊಡಿ ಅಂತ ಶುಭಾಶಯ ಕೊಡ್ತೇನೆ. ಬಹುಮತ ಇದೆ ಸರ್, ಆದರೂ ಕೂಡ ಈ ರೀತಿ ಭೀತಿ ಯಾಕೆ? ಒಂದು ವೇಳೆ ಆ ರೀತಿ ಏನಾದರೂ ಘಟನೆ ಆದ ಸಂದರ್ಭದಲ್ಲಿ ಬಿಜೆಪಿಯವರು ಅದನ್ನು ಲಾಭ ಮಾಡ್ಕೊಳ್ತೀರಾ, ಆ ಸಮಯವನ್ನು ತಗೊಳ್ತೀರಾ? ಜನಕ್ಕೆ ರಕ್ಷಣೆ ಬರ ನಮ್ಮ ಕರ್ತವ್ಯ. ಆದರೆ ಹೇಳ್ದಲ್ಲ, ನಾವು ಯಾವುದೂ ಇಂಥದ್ದು ಕೈ ಹಾಕ್ಕೊಳ್ಳಲ್ಲ. ಅವರಾಗವರೇ ಕೈ ಚೆಲ್ಲಿ ಅಸಹಾಯಕರಾಗಿ ಎಕ್ಸ್ಪೈರಿ ಡೇಟ್ ಆಗಿದಾರಲ್ಲ, 75 ಆಗಿದೆ ಎಕ್ಸ್ಪೈರಿ ಡೇಟು. ಹಾಗಾಗಿ ಏನು ನಾವೇನು ಹೇಳೋಕ್ಕಾಗಲ್ಲ. ಎಕ್ಸ್ಪೈರಿ ಡೇಟ್ ಆದಾಗ ಅವರೇ ಹತಾಶರಾಗಿ ಆಸಕ್ತಿ ಇಲ್ಲದೆ ನನಗೆ ನಡೆಸೋಕ್ಕಾಗಲ್ಲ ಅಂದ್ರೂ ನಡೆಸಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಹಾಗಾಗಿದ್ದಾರೆ.